ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಮನೆಯಲ್ಲಿಯೇ ಸುಲಭವಾಗಿ ಬೇಕ್ರಿ ಶೈಲಿಯಲ್ಲಿ ಯಾವ ರೀತಿ ಕಾಜು ಬರ್ಫಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾಲ್ಕು ಸಾಮಗ್ರಿಗಳಿದ್ರೆ ಸಾಕು ನಾವು ಸುಲಭವಾಗಿ ಮನೆಯಲ್ಲೇ ಕಾಜು ಬರ್ಫಿ ಮಾಡ್ಕೊಬೋದು ಕಾಜು ಬರ್ಫಿ ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಗೋಡಂಬಿ ಸಕ್ಕರೆ ತುಪ್ಪ ಮತ್ತು ಏಲಕ್ಕಿ ಇದ್ದರೆ ಸಾಕು ನಾನು ಕಾಜು ಬರ್ಫಿ ಮಾಡೋದಕ್ಕೆ ಆರುನೂರು ಗ್ರಾಮ್ ಗೋಡಂಬಿ ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಏಲಕ್ಕಿ ಪೌಡರ್ ಸಕ್ಕರೆ ಪಾಕ ಮಾಡ್ಕೊಳೋದಕ್ಕೆ ಸ್ಟೌವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಅರ್ಧ ಗ್ಲಾಸ್ ನೀರು ಸೇರಿಸ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಕುದಿಯೋದಿಕ್ಕೆ ಬಿಟ್ಟರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ಆರುನೂರು ಗ್ರಾಮ್ ಗೋಡಂಬಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡಿರೋ ಗೋಡಂಬಿನ ಜರಡಿ ಇಟ್ಕೊತಾ ಇದ್ದೀನಿ ಸಕ್ಕರೆ ಪಾಕ ಬಂದಿದೆ ನಾವು ತಗೊಂಡಿರೋ ಗೋಡಂಬಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಪಾಕನ ಒಂದು ಬಾಣ್ಲಿಗೆ ಇದ್ದೀನಿ ಇದಕ್ಕೆ ಏಲಕ್ಕಿ ಪೌಡ್ರೂ ಇದ್ದೀನಿ ಸಕ್ಕರೆ ಪಾಕಕ್ಕೆ ನಾವು ಪುಡಿ ಮಾಡ್ಕೊಂಡಿರೋ ಗೋಡಂಬಿನ ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಉರಿ ಸಣ್ಣ ಮಾಡ್ಕೊಂಡು ನಾಲ್ಕರಿಂದ ಐದು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಗೋಡಂಬಿಯಲ್ಲಿ ಕಬ್ಬಿಣದಂಶ ತಾಮ್ರದಂಶ ತಾಮ್ರದಾಂಶ ಹೇರಳವಾಗಿದೆ ಗೋಡಂಬಿಯಲ್ಲಿ ಯಾವುದೇ ರೀತಿ ಕೆಟ್ಟ ಕೊಬ್ಬಿನಂಶ ಇಲ್ಲ ತೂಕ ಕಡಿಮೆ ಮಾಡ್ಕೊಬೇಕು ಅನ್ನೋರು ಪ್ರತಿನಿತ್ಯ ನಿಯಮಿತವಾಗಿ ಗೋಡಂಬಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿಂತ ಬಂದರೆ ಅವ್ರ ತೂಕನ ಕಡಿಮೆ ಮಾಡ್ಕೊಬೋದು ಮಧುಮೇಹಿಗಳಿಗೆ ಉತ್ತಮ ಆಹಾರ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವ ಶಕ್ತಿ ಇದ್ರೊಳಗಿದೆ ನಾಲ್ಕರಿಂದ ಐದು ನಿಮಿಷ ಇದೇ ಥರ ಸಣ್ಣೂರಿಲಿ ನಾನು ಕೈಯಾಡಿಸಿದ್ದೀನಿ ಈಗ ಒಂದು ಎರಡು ಸ್ಪೂನ್ ತುಪ್ಪನೂ ಸೇರಿಸ್ತಾ ಇದ್ದೀನಿ ಗೋಡಂಬಿ ಮೆದುಳಿಗೆ ಉತ್ತಮ ಆಹಾರ ನಮಗೇನಾದರೂ ಆಯಾಸ ಆಗಿದ್ದಾಗ ನಾವು ನಾಲ್ಕರಿಂದ ಐದು ಗೋಡಂಬಿನ ತಿಂದರೆ ನಾವು ಬೇಗ ಆಯಾಸನ ಕಡಿಮೆ ಮಾಡ್ಕೊಬೋದು ನಾವು ನಿಯಮಿತವಾಗಿ ಪ್ರತಿದಿನ ಗೋಡಂಬಿನ ತಿಂತಾಯಿದ್ರೆ ನಾವು ಆದಷ್ಟು ಖುಷಿ ಖುಷಿಯಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ಇವಾಗ ಹದವಾಗಿ ಆಗಿದೆ ನಾನು ಬರ್ಫಿ ಮಾಡೋದಕ್ಕೆ ಈ ಸೆಲ್ಫಿನ ಮೇಲೇ ನಾನು ತುಪ್ಪ ಸರ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಮನೆ ಮೇಲೆ ಸರ್ಕೊಳ್ಳಿ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಸೆಲ್ಫಿನ ಮೇಲೇ ಹಾಕ್ಕೊತೀನಿ ಕಾಜು ಬರ್ಫಿನ ಆರೋದಿಕ್ ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ ಬಿಸಿ ಇರಬೇಕಾದ್ರೇ ನಾವು ಈ ಥರ ಹದ ಮಾಡ್ಕೊಬೇಕಾಗುತ್ತೆ ಇದು ತುಂಬ ಬಿಸಿ ಇರೋದ್ರಿಂದ ಆದಷ್ಟು ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಬೇಕು ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಮಾಡಿಕೊಂಡ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಆದಷ್ಟು ಬಿಸಿ ಬಿಸಿ ಇರಬೇಕಾದ್ರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಆಗಿದೆ ಇದನ್ನು ನಾವು ಲೊಟ್ಟಣಿಗೆಯಿಂದ ಲೊಟ್ಟಿಸ್ಕೊಬೇಕಾಗುತ್ತೆ ಲೊಟ್ಟೊಣಿಗೆಗೆ ನಾನು ತುಪ್ಪ ಸರ್ಕೊತಾ ಇದ್ದೀನಿ ನಾವು ಚಪಾತಿನ ಯಾವ ರೀತಿ ಲೊಟ್ಟಿಸ್ಕೊತೀವೋ ಆ ರೀತಿ ಲೊಟ್ಟಿಸ್ಕೊಬೇಕಾಗುತ್ತೆ ನಮಗೆ ಎಷ್ಟು ದಪ್ಪ ಬೇಕೋ ಆ ಥರ ಲೊಟ್ಟಿಸ್ಕೊಂಡ್ರೆ ಸಾಕು ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಬೋದು ನಿಯಮಿತವಾಗಿ ನಾವು ಪ್ರತಿದಿನ ಗೋಡಂಬಿ ತಿನ್ನೋದ್ರಿಂದ ಬಿಳಿ ಕೂದಲು ಸಹ ಕಡಿಮೆ ಮಾಡ್ಕೊಬೋದು ಮೂಳೆಗಳಿಗೆ ಉತ್ತಮ ಆಹಾರ ಮತ್ತು ಹಲ್ಲುಗಳ ಆರೋಗ್ಯನೂ ನಾವು ಕಾಪಾಡ್ಕೊಬೋದು ಈ ಗೋಡಂಬಿ ತಿನ್ನೋದ್ರಿಂದ ಅಜೀರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಚರ್ಮದ ಆರೋಗ್ಯನೂ ಉತ್ತಮವಾಗಿರುತ್ತೆ ಮತ್ತು ನಿದ್ದೆ ಸಮಸ್ಯೆನೂ ನಾವು ನಿವಾರಣೆ ಮಾಡ್ಕೊಬೋದು ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಈ ಗೋಡಂಬಿ ತಿನ್ನೋದ್ರಿಂದ ಒಳ್ಳೆಯ ಆರೋಗ್ಯನ ಪಡ್ಕೊಬೋದು ನಾವು ಆಗಿಂದಾಗ್ಗೆ ಗೋಡಂಬಿನ ತಿಂತಾಯಿದ್ರೆ ಯೂರಿಕ್ ಆಸಿಡ್ನ ಕಡಿಮೆ ಮಾಡ್ಕೊಬೋದು ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂತ ಅರ್ಥ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಯೂರಿಕ್ ಆಸಿಡು ಜಾಸ್ತಿ ಆಗಬಾರ್ದು ನಾವು ಗೋಡಂಬಿಯನ್ನು ತಿಂತಾ ಇದ್ರೆ ಯಾವುದೇ ಕಾರಣಕ್ಕೂ ಯೂರಿಕ್ ಆಸಿಡು ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ ಇಷ್ಟೆಲ್ಲ ಆರೋಗ್ಯಕರ ಗುಣ ಹೊಂದಿರೋ ಈ ಗೋಡಂಬಿಯನ್ನು ನಾವು ಆಹಾರದಲ್ಲಿ ಆಗಿಂದಾಗೆ ಸೇವನೆ ಮಾಡೋದು ತುಂಬ ಒಳ್ಳೆಯದು ನಾವು ಗೋಡಂಬಿಯನ್ನು ಆದಷ್ಟು ತಾಜವಾಗಿ ಉಪಯೋಗಿಸೋದು ಒಳ್ಳೆಯದು ಎಣ್ಣೆಲಿ ಕರೆದಿರೋ ಗೋಡಂಬಿ ಮತ್ತು ಮಸಾಲ ಗೋಡಂಬಿನ ಉಪಯೋಗಿಸೋದ್ರಿಂದ ನಮ್ಗೆ ಯಾವುದೇ ರೀತಿ ಆರೋಗ್ಯಕರವಾದ ಉಪಯೋಗ ಆಗೋದಿಲ್ಲ ಹಾಗಾಗಿ ನಾವು ಆದಷ್ಟು ತಾಜವಾಗಿ ಉಪಯೋಗಿಸೋದು ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಗೋಡಂಬಿ ಬರ್ಫಿನ ಮಾಡಿ ತೋರಿಸ್ತೆ ಅಂತ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಾವು ಕಾಜು ಬರ್ಫಿನ ಮಾಡ್ಬೋದು ಹಬ್ಬ ಹರಿದಿನಗಳಲ್ಲಿ ನಾವು ಸುಲಭವಾಗಿ ಕಾಜು ಬರ್ಫಿನ ಮಾಡಿ ದೇವರ ನೈವೇದ್ಯಕ್ಕಿಡ್ಬೋದು ನಾನು ಮಾಡಿ ತೋರಿಸಿರೋ ಗೋಡಂಬಿ ಬರ್ಫಿ ನಿಮಗೆ ಇಷ್ಟವಾಗಿದ್ದರೆ ನೀವು ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೇಲಿ ಯಾವ ರೀತಿ ಗೋಡಂಬಿ ಬರ್ಫಿನ ಮಾಡಿದ್ರ ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಇಲ್ಲ ನಮಗೇನಾದ್ರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ನಾವು ಹೊರಗಡೆಯಿಂದ ತಗೊಂಬಂದು ತಿನ್ನೋದ್ರ ಬದಲು ನಾವು ಮನೇಲಿ ಕಾಜು ಬರ್ಫಿ ಮಾಡಿಕೊಟ್ರೆ ಎಲ್ಲರೂ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿ ತೋರಿಸಿರೋ ಕಾಜು ಬರ್ಫಿ ನಿಮಗೆ ಇಷ್ಟವಾಗಿದ್ದರೆ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಆರೋಗ್ಯಕರವಾದ ಕಾಜು ಬರ್ಫಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು